ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಮನೋವೈದ್ಯ ಶಾಸ್ತ್ರ ವಿಭಾಗದ ವತಿಯಿಂದ ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆ ಎನ್ನುವ ವಿಚಾರದ ಕುರಿತು ಕಾರ್ಯಕ್ರಮವು ನಡೆಯಿತು। ಮಂಗಳೂರಿನ ಅತ್ತಾಪುರದಲ್ಲಿರುವ ಕೆಎಂಸಿ ಆಸ್ಪತ್ರೆಯು ಮನೋವೈದ್ಯ ಶಾಸ್ತ್ರದ ಬಗ್ಗೆ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಸತತವಾಗಿ ಆಯೋಜಿಸಿಕೊಂಡು ಬರುತ್ತಿದ್ದು ಇಂದು ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು। संजीविनी हाल ನಲ್ಲಿ ನಡೆದ ಕಾರ್ಯಕ್ರಮವನ್ನ ಆಸ್ಪತ್ರೆಯ ಮನೋವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೇಶೂಪಯ್ಯ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು। ಈ ವೇಳೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಮೆಡಿಸಿನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೀತಲ್ ರಾಜ್ ಅವರು ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಯಾವ ರೀತಿ ಆರೈಕೆ ಮಾಡಬಹುದು ಎನ್ನುವ ಕುರಿತು ವಿವರಿಸಿದರು। ಅಂಡ್ ವಿ ಶುಡ್ ಆಲ್ಸೋ ರಿಮೆಂಬರ್ ದಟ್ ದೀಸ್ ಪೇಷಂಟ್ಸ್ ಹೂ ಹ್ಯಾವ್ ಡಿಮೆನ್ಷಿಯಾ ವೈ ದೇ ಲೂಸ್ ಆಲ್ ದೀಸ್ ಫಂಕ್ಷನ್ಸ್ ದೇ ಆಫನ್ ರಿಟೇನ್ ಮೆನಿ ಥಿಂಗ್ಸ್ ದೇ ಸ್ಟಿಲ್ ಆರ್ ದ ಪೀಪಲ್ ದೇ ಆರ್ ದೇ ಕ್ಯಾನ್ ಸ್ಟಿಲ್ ಫೀಲ್ ಅಫೆಕ್ಷನ್ ದೇ ಕ್ಯಾನ್ ಫೀಲ್ ಲವ್ ಅಂಡ್ ದೇ ಕ್ಯಾನ್ ಫೀಲ್ ಪೇನ್ ಟು ಸೋ ಟುಡೇ ಡ್ಯೂರಿಂಗ್ ದ ಕೋರ್ಸ್ ಆಫ್ ದಿಸ್ ವರ್ಕ್ ಶಾಪ್ ವಿ ಹ್ಯಾವ್ ನ್ಯಾರೋಡ್ ಡೌನ್ ಅವರ್ ಟಾರ್ಗೆಟ್ ಫಾರ್ ದ ಟಾಪಿಕ್ to problem behaviors in dementia. Now this is a narrow segment of dementia which forms a major chunk of the problems that you face when a person develops dementia. Managing memory loss, speech, all those things can be handled, but when a person becomes aggressive, violent and starts behaving in a manner which you haven't seen that individual behave before, it is difficult often for the family to accept that this is a disease. ಕಾರ್ಯಕ್ರಮದಲ್ಲಿ ಮನೋವೈದ್ಯಕೀಯ ಶಾಸ್ತ್ರ ವಿಭಾಗದ ಸೆಲೆಕ್ಷನ್ ಗ್ರೇಡ್ ಲೆಕ್ಚರರ್ ಮೆರಿಲ್ ಆಡಿಸೋಸಾ, ಕ್ಲಿನಿಕಲ್ ಸೈಕಾಲಜಿಕಲ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಸುಜಿತ್ ಬಾಬು ಮತ್ತಿತರರು ಉಪಸ್ಥಿತರಿದ್ದರು। ಶರಸಾಲಿಯನ್ ವಿಪೋ ನ್ಯೂಸ್ 24/7 ಮಂಗಳೂರು।